ನೈಟ್ ಅಲ್ಲಿ ನಾವೊಬ್ರೇ ರೂಮ್ ಅಲ್ಲಿ ಮಲಗಿರುವಾಗ ನಮಗೆ ನಾವೊಬ್ರೇ ಇದೀವಿ ಅಂತ ನಮಗೆ ಭಯ ಆಗಲ್ಲ. ನಮ್ಮ ಒಬ್ಬರನ್ನ ಬಿಟ್ಟು ಈ ರೂಮಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ, ಬೇರೆ ಏನಾದ್ರೂ ದೆವ್ವ ಏನಾದ್ರೂ ಇದೆಯಾ ಅಂತ ಮಾತ್ರ ಭಯ ಆಗೋದು. ಅಷ್ಟು ಭಯ ಹುಟ್ಟಿಸೋ ದೆವ್ವಕ್ಕೆ ಬರೀ 21 grams ಅಷ್ಟೇ ವೈಟ್ ಅಂತ ಇವ್ರು ಹೇಳ್ತಿದ್ದಾರೆ. ಹೇಗೆ ಆದ್ರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ಮೇಲಿಂದ ಚಾನಲ್ ನಲ್ಲಿ ರೆಗ್ಯುಲರ್ ಆಗಿ ಯಾವ ತರ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ವೋ ಅದೇ ತರ ಅಪ್ಲೋಡ್ ಮಾಡೋಣ. ಬಿಕಾಸ್ ನಾನು ಬ್ಯಾಂಗ್ಳೂರ್ಗೆ ಬಂದಾಯ್ತು, ಸಾಟರ್ಡೇ ಬ್ಯಾಂಗ್ಳೂರ್ ಬಂದಾಯ್ತು. ಸಾಟರ್ಡೇ ಬಂದು ಸಂಡೇ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಅಷ್ಟು ಬೇಗ ಸಂಡೇ ಒಂದು ಶೂಟ್ ಇತ್ತು. ಆ ಶೂಟ್ ಮುಗಿಸಿ ಮಂಡೇ ಇವತ್ತು ಈ ವಿಡಿಯೋ ರೆಕಾರ್ಡ್ ಮಾಡಿ ಇವತ್ತೇ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಇನ್ಮೇಲಿಂದ ರೆಗ್ಯುಲರ್ ಆಗಿ ವೀಕ್ಲಿ 3 days ಅಂತ ನಾವು ಅನ್ಕೊಂಡಿದ್ವಲ್ಲ ಆ ತರ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಬೇರೆ ಯಾವ್ದಾದ್ರು ಟಾಪಿಕ್ಸ್, ನಿಮ್ಗೆ ಯಾವ್ದಾದ್ರು ಕಂಟೆಂಟ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ಟೆಕ್ಸ್ಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮೇಕ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾವ್ ನೋಡೋಣ ಅಂದ್ರೆ 5 ಇಂಟ್ರೆಸ್ಟಿಂಗ್ ಆಗಿರೋ ಹಾರರ್ ಫ್ಯಾಕ್ಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನೋಟಿಫಿಕೇಶನ್ ಮಾಡೋಣ ಅನ್ಕೊಂಡ್ರೆ ನಾನು ಪೋಸ್ಟ್ ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಯ್ ಎವ್ರಿವನ್. ನಮ್ ಲಿಸ್ಟ್ ಅಲ್ಲಿ ಫಸ್ಟ್ ಇರೋದ್ ಏನಂತ ಹೇಳಿದ್ರೆ 1999 ಅಲ್ಲಿ ಒಂದು ಡಾಕ್ಟರ್, ಅವ್ರ ಹೆಸರು ಡುಕನ್ ಮ್ಯಾಕ್ಡುಂಗಲ್ ಅಂತ. ಇವರು ನಾನು ದೆವ್ವ ಎಲ್ಲ ಇದೆ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಏನೇ ಮಾಡಿದ್ರು ಸತ್ತೋಗ್ತಾರೆ, ಇನ್ನ ಬದುಕಾಗಲ್ಲ ಇವ್ರನ್ನ, ಈ ತರ ಎಲ್ಲ ಇರ್ತಾರಲ್ಲ ಆ ತರ ಇರೋ 6 patients ಕರ್ಕೊಂಬಂದು ರಿಸರ್ಚ್ ಮಾಡಿದ್ದಾರೆ. ಇವ್ರು ಏನ್ ರಿಸರ್ಚ್ ಮಾಡಿದ್ರು ಅಂದ್ರೆ, ಇವ್ರು ಬದುಕಿರುವಾಗ ಇವ್ರ ಬಾಡಿ ವೆಯ್ಟ್ ನ ಮೆಜರ್ ಮಾಡಿದ್ದಾರೆ. ಅಂದ್ರೆ 6 ಪೇಷಂಟ್ಸ್ ಇರ್ತಾರಲ್ಲ ಅವ್ರ ಬಾಡಿ ವೆಯ್ಟ್ ನ ಮೆಜರ್ ಮಾಡಿದ್ದಾರೆ. ಅದೇ 6 ಬಾಡಿನ ಅವ್ರು ಸತ್ತೋದ್ಮೇಲೆ, 6 ಸತ್ತೋದ್ಮೇಲೆ ಆ ಬಾಡಿ ವೆಯ್ಟ್ ನ ಮೆಷರ್ ಮಾಡಿದ್ದಾರೆ. ಅವಾಗ ಎಲ್ಲಾರ್ ವೆಯ್ಟ್ ಅಲ್ಲೂ ಎಕ್ಸಾಕ್ಟ್ ಆಗಿ 21 grams ಕಮ್ಮಿ ಬಂದಿದೆ. ಇದರಿಂದ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಸೋಲ್ ಆತ್ಮ ಈ ದೆವ್ವ ಇರುತ್ತಲ್ಲ ಸ್ಪಿರಿಟ್ ಅಂತಾರಲ್ಲ, ಅದಕ್ಕೆ ವೆಯ್ಟ್ ಬಂದು ಬರೀ 21 grams ಅಷ್ಟೇ. ಇದರಿಂದ ದೆವ್ವ ಎಲ್ಲ ಇದೆ ಅಂತ ಇವರು ಪ್ರೂವ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ನೈಟ್ ಅಲ್ಲಿ ನಾವೊಬ್ರೇ ರೂಮ್ ಅಲ್ಲಿ ಮಲಗಿರುವಾಗ ನಮಗೆ ನಾವೊಬ್ರೇ ಇದೀವಿ ಅಂತ ನಮಗೆ ಭಯ ಆಗಲ್ಲ. ನಮ್ಮೊಬ್ಬರನ್ನ ಬಿಟ್ಟು ಈ ರೂಮ್ ಅಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ, ಬೇರೆ ಏನಾದ್ರೂ ದೆವ್ವ ಏನಾದ್ರೂ ಇದೆಯಾ ಅಂತ ಮಾತ್ರ ಭಯ ಆಗೋದು. ಅಷ್ಟು ಭಯ ಹುಟ್ಟಿಸೋ ದೆವ್ವಕ್ಕೆ ಬರೀ 21 grams ಅಷ್ಟೇ ವೆಯ್ಟ್ ಅಂತ ಇವರು ಹೇಳ್ತಿದ್ದಾರೆ. ಲಿಸ್ಟ್ ಅಲ್ಲಿ ಸೆಕೆಂಡ್ ಇರೋದ್ ಏನಂತ ಹೇಳಿದ್ರೆ, ಈ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರಲ್ಲ, ಇವರು ರಿಸರ್ಚ್ ಮಾಡಿ ಏನ್ ಹೇಳ್ತಿದಾರೆ ಅಂದ್ರೆ, ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಇಲ್ಲ ನಮ್ಮ ಕ್ಲೋಸ್ ಇರೋರು ಯಾರಾದ್ರೂ ಒಬ್ರು ಸಾಯ್ತಿದ್ದಾರೆ, ಇಲ್ಲ ಅವ್ರಿಗೇನಾದ್ರೂ ಸೀರಿಯಸ್ ಆಗಿ ಏನೋ ಇಂಜುರಿ ಆಗುತ್ತೆ, ಇಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ಈ ತರ ಏನಾದ್ರೂ ಸೀರಿಯಸ್ ಆಗಿ ಆಗುತ್ತೆ ಅನ್ನುವಾಗ ನಮಗೆ ಅಂದ್ರೆ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರಾದ್ರೂ ಒಬ್ರಿಗೆ ಅವ್ರು ಸಾಯೋದಕ್ಕಿಂತ ಮುಂಚೆ, ಇಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಕನ್ಸು ಬಂದಿರುತ್ತೆ, ಇವ್ರಿಗೇನೋ ಆಗುತ್ತೆ, ಇವ್ರಿಗೇನೋ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅವ್ರು ಸತ್ತೋಗ್ತಿದ್ದಾರೆ, ಈ ತರ ಕನ್ಫರ್ಮ್ ಆಗಿ ಯಾರಿಗಾದ್ರೂ ಒಬ್ರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಕನ್ಸು ಬಂದಿರುತ್ತೆ ಅಂತ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇದು ಸರ್ವೆ ಮಾಡಿದಾಗ ಇದು 100% ಅಲ್ಲಿ 80% ನಿಜ, ನಮ್ಗೆ ಈ ತರ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಬಟ್ ಏನಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಇವಾಗ ಯಾರಿಗಾದ್ರೂ ಅವ್ರು ಸಾಯ್ತಿದ್ದಾರೆ ಅಂತ ಕನ್ಸು ಬಂದ್ರೆ ಅವ್ರು ಅದನ್ನ ಅವಾಗ್ಲೇ ಹೇಳೋದಿಲ್ಲ, ಹೇಳಿದ್ರೆ ಅವಾಗ ಎದ್ರಕೊಂತಾರೆ, ಇಲ್ಲಾಂದ್ರೆ ಬೈತಾರೆ, ಅದೆಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಅಂತ ಯಾರು ಅದನ್ನ ಹೇಳೋದಿಲ್ಲ. ಆ ತರ ಒಂದು ಇನ್ಸಿಡೆಂಟ್ ಆದ್ಮೇಲೆ ಕರೆಕ್ಟ್ ನನಗೆ ಈ ತರ ಒಂದು ಕನ್ಸು ಬಂದಿತ್ತು ಮುಂಚೆನೆ ಅಂತ ಅವಾಗ ಹೇಳ್ತಾರೆ. ಈ ತರ ಎಕ್ಸ್ಪೀರಿಯನ್ಸ್ ನಿಮಗೆ ಯಾವಾಗಾದ್ರೂ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಲಿಸ್ಟ್ ಅಲ್ಲಿ 3rd ಏನಂತ ಹೇಳಿದ್ರೆ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ, ತುಂಬಾ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ ಮತ್ತೆ ಸೈಂಟಿಸ್ಟ್ ರಿಸರ್ಚರ್ಸ್ ಇವರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವೆಲ್ಲರೂ ಇವಾಗ ಪ್ರೆಸೆಂಟ್ ಲೈಫ್ ಅಲ್ಲಿ ಇದೀವಿ ಅಲ್ವಾ, ಬಟ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಹೋದ ಜನ್ಮ ಹಿಂದಿನ ಜನ್ಮ ಇರುತ್ತಲ್ಲ, ಸೊ ಅವಾಗ ನಮ್ಗೆ ಏನೇನಾಗಿತ್ತೋ ಆ ಮೆಮೊರೀಸ್ ಎಲ್ಲ ನಮ್ಗೆ ಇನ್ನ ನಮ್ಮ ಬ್ರೈನ್ ಅಲ್ಲಿ ಇವಾಗ್ಲೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನ ರಿಕಾಲ್ ಮಾಡ್ಕೊಳ್ಳೋಷ್ಟು ನಮ್ಮ ಹತ್ರ ಕೆಪಾಸಿಟಿ ಇಲ್ಲ, ಅಂದ್ರೆ ಅದ್ ಯಾವ ತರ ರಿಕಾಲ್ ಮಾಡ್ಕೊಳ್ಳೋದು ಅಂತ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ತುಂಬಾ ಡಿಸಿಪ್ಲಿನ್ ವೇ ಅಲ್ಲಿ ಮತ್ತೆ ಇದಕ್ಕೆ ಅಂತ ಸರ್ಟೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಿ ನಾವು ಪೀಸ್ಫುಲ್ ಆಗಿ ಪೇಷನ್ಸ್ ಇಂದ ಟ್ರೈ ಮಾಡಿದ್ರೆ ಖಂಡಿತ ನಮ್ಮ ಪಾಸ್ಟ್ ಲೈಫ್ ಅಂದ್ರೆ ಹೋದ ಜನ್ಮ ಹಿಂದಿನ ಜನ್ಮ ಜ್ಞಾಪಕ ಎಲ್ಲ ಖಂಡಿತ ಬರುತ್ತೆ ಅಂತ ಹೇಳಿದ್ದಾರೆ. ಇಷ್ಟರಲ್ಲಿ 4th ಏನಂತ ಹೇಳಿದ್ರೆ, ಲಂಡನ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇಲ್ಲಿರೋ ಫ್ಲಾಟ್ ಅಲ್ಲಿ, ಆ ಫ್ಲಾಟ್ ಅಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗಲ್ಲ. 3 ಆಗಿ ಆ ಫ್ಲಾಟ್ ಅಲ್ಲಿ ಯಾರು ಬರಲ್ಲ, ಆ ಫ್ಲಾಟ್ ಯಾರು ಹೋಗಲ್ಲ, ಬಟ್ ಆ ಫ್ಲಾಟ್ ಇಂದ ಟಿವಿ ಸೌಂಡ್ ಮಾತ್ರ ಕೇಳಿಸ್ತಾ ಇರುತ್ತೆ. 3 ಇದೇ ತರ ಇರುತ್ತೆ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲರಿಗೂ ಡೌಟ್ ಬರುತ್ತೆ ಏನ್ ನಡೀತಿದೆ ಏನಾಗ್ತಿದೆ ಅಂತ ಡೌಟ್ ಬರುತ್ತೆ. ಈ ರೀಸನ್ ಗೋಸ್ಕರ ಅಕ್ಕಪಕ್ಕ ಮನೆಯಲ್ಲಿ ಇರ್ತಾರಲ್ಲ ಅವರೆಲ್ಲ ಏನ್ ಮಾಡ್ತಾರೆ, ಪೊಲೀಸ್ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಬಂದು ಅಲ್ಲಿ ಡೋರ್ ಓಪನ್ ಮಾಡಿ ನೋಡಿದಾಗ ಅವ್ರು ನೋಡ್ತಿರೋದು ಯಾರು ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ, ಒಂದು ಲೇಡಿ ಟಿವಿ ಮುಂದೆ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ನೀವು ಕೇಳ್ಬೋದು ಟಿವಿ ನೋಡ್ತಿರೋದೆಲ್ಲ ಒಂದು ಪ್ರಾಬ್ಲಮ್, ಎಲ್ಲರೂ ನಾರ್ಮಲ್ ಆಗಿ ಟಿವಿ ನೋಡ್ತಾರಲ್ಲ ಅಂತ ನೀವು ಕೇಳ್ಬೋದು. ಬಟ್ ಏನಂದ್ರೆ, ಆ ಲೇಡಿ ಸತ್ತೋಗಿ 3 ಆಗಿದೆ. 3 ಆ ಲೇಡಿನ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ, ಅವ್ರ ಮನೆಗೆ ಯಾರು ಬಂದು ಅವ್ರನ್ನ ವಿಸಿಟ್ ಮಾಡಿಲ್ಲ ಅಂತ ಅನ್ಸುತ್ತೆ. 3 ಹಿಂದೆ ಅವರು ಟಿವಿ ನೋಡುವಾಗ ಹೇಗೋ ಸತ್ತೋಗಿದ್ದಾರೆ, 3 ಆದ್ಮೇಲೂ ಸೋಫಾ ಮೇಲೆ ಕುತ್ಕೊಂಡು ಆ ಟಿವಿನ ನೋಡ್ತಾನೆ ಇದ್ದಾರೆ. ಅವ್ರ ಬಾಡಿ ಫುಲ್ ಹೆಂಗಾಗಿದೆ ಅಂದ್ರೆ, ಸ್ಕೆಲಿಟನ್ ಗೊತ್ತಲ್ವಾ, ಸೊ ಸ್ಕೆಲಿಟನ್ ಯಾವ ತರ ಇರುತ್ತೋ ಆ ಸ್ಕೆಲಿಟನ್ ಮತ್ತೆ ಕೂದಲು ಅಷ್ಟು ಮಾತ್ರ ಇದೆ. ಇವಾಗ ನೀವು ಫೋಟೋದಲ್ಲಿ ನೋಡ್ತಿದ್ದೀರಲ್ಲ ಈ ತರ,
ನಮ್ ಲಿಸ್ಟ್ ಅಲ್ಲಿ ಇರೋ ಫಿಫ್ತ್ ಒನ್ ಏನಂತ ಹೇಳಿದ್ರೆ ಒಂದು ಸಾಂಗ್ ಇದು ಹಾರರ್ ಫ್ಯಾಕ್ಟ್ ಅಲ್ಲ, ಒಂದು ಸಾಂಗ್ ಇದೆ ಆ ಸಾಂಗ್ ನ ನೀವು ಕೇಳಿದ್ರೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಂತ. ನಿಜವಾಗ್ಲೂ ಈ ಸಾಂಗ್ ನ ಕೇಳಿ ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈವನ್ ಈ ಸಾಂಗ್ ನ ಬರ್ತಿರೋ ಲಿರಿಕ್ ರೈಟರ್ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಸಾಂಗ್ ನ ಒಂದು ಲೈವ್ ಕಾನ್ಸರ್ಟ್ ಅಲ್ಲಿ ಹಾಡ್ತಾ ಇರುವಾಗ ಅಲ್ಲಿರೋ ಆಡಿಯನ್ಸ್ ಅಲ್ಲಿ ಇಬ್ರು ಫ್ಯಾನ್ಸ್ ಲೈವ್ ಆಗಿ ಗನ್ ತಗೊಂಡು ಶೂಟ್ ಮಾಡ್ಕೊಂಡು ಅಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾರಂತೆ. ಆ ಸಾಂಗ್ ಹೆಸರು ಬಂದು ಗ್ಲೂಮಿ ಸಂಡೇ ಅಂತ. ಈ ಸಾಂಗ್ ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ಇದೆ. ಆ ಸಾಂಗ್ ನ ನೀವು ಬೇಕಿದ್ರೆ ಕೇಳಿ ಹೋಗ್ಬಿಟ್ಟು ಗ್ಲೂಮಿ ಸಂಡೇ ಅಂತ ಸರ್ಚ್ ಮಾಡಿದ್ರೆ ಆ ಸಾಂಗ್ ಸಿಗುತ್ತೆ. ಬಟ್ ನಾವು ಇವಾಗ ಕೇಳಿದಾಗ ಅದು ಅಷ್ಟೊಂದು ಫೀಲ್ ಆಗಲ್ಲ ನಮ್ಗೆ, ಅದು ಸೂಸೈಡ್ ಮಾಡ್ಕೋಬೇಕು ಆ ಥರ ಎಲ್ಲ ಅದು ಒಂದು ಮೋಟಿವೇಟ್ ಮಾಡಲ್ಲ. ಬಟ್ ಫ್ಯಾಕ್ಟ್ ಏನಂದ್ರೆ ಈ ಸಾಂಗ್ ನ ಕೇಳಿ ನಿಜವಾಗ್ಲೂ ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರ ಸತ್ ಮೇಲೆ ಅವ್ರ ಕೈಯಲ್ಲಿ ಆ ಸಾಂಗ್ ಲಿರಿಕು ಇಲ್ಲಾಂದ್ರೆ ಆ ಸಿಡಿ ಈ ತರ ಏನಾದ್ರು ಒಂದು ಸಿಕ್ಕಿದೆ. ಸೊ ಅದರಿಂದ ಏನ್ ಕನ್ಫರ್ಮ್ ಆಗುತ್ತೆ ಅಂದ್ರೆ ಈ ಸಾಂಗ್ ನ ಕೇಳಿನೆ, ಈ ಸಾಂಗ್ ಇಂದ ಮೋಟಿವೇಟ್ ಆಗಿ, ಈ ಸಾಂಗ್ ಇಂದ ಇನ್ಸ್ಪೈರ್ ಆಗಿನೇ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇವಾಗ ನಾನು ಹೇಳಿರೋ ಐದು ವಿಷಯದಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈ ತರ ಎಲ್ಲ ಒಂದು ವಿಷಯ ಇರುತ್ತಾ ಅಂತ ನಿಮಗೆ ಅನ್ಸ್ತೋ ಅದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಅದನ್ನ ನಾನು ತಿಳ್ಕೊಂತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಬೇರೆ ಯಾವ್ದಾದ್ರು ಟಾಪಿಕ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮೇಕ್ ಮಾಡ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರನ್ನ ಫಾಲೋ ಮಾಡ್ಬೇಕನ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಫಾಲೋ ಮಾಡಿ, ಮೆಸೇಜ್ ಮಾಡಿ, ನಿಮ್ಮ ಸಜೆಷನ್ಸ್ ಕೊಡಿ. ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.